ಕಡೆ ಎಲ್ಲ ಗಮನಿಸ್ತಾ ಇದೆ ಗಮನಿಸ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಬಹಳ ಒಳ್ಳೆ ಕೆಲಸ ಮಾಡಿದ್ರು ಯೋಗೇಶ್ ಅವರು ಒಂದು ಎಲ್ಲ ಒಂದು ಸಹಾಯ ಮಾಡೋದಕ್ಕೆ ಒಂದು ಮನಸ್ಸು ಮಾಡಿ ಅವತ್ತು ರಾತ್ರಿ ಹೋಗಿ ನಾನು ಲೈವ್ ಅಲ್ಲಿ ನೋಡ್ತೀನಿ ಒಂದು ಹೆಣ ಅಂದ್ರೆ ಅವರ ತಾಯಿ ಹೆಣವನ್ನ ತಗೊಂಡು ಅವರು ಅದನ್ನ ಅಂತ್ಯಕ್ರಿಯೆ ಮಾಡಿ ಪ್ರತಿಯೊಂದನ್ನು ಮಾಡಿ ಮತ್ತೆ ಶುಕ್ರವಾರ ಅವರೇನು ಲೈವ್ ಮಾಡಿ ಈ ತರ ಹಿಂಗೆ ಹಿಂಗೆ ಹಣವನ್ನು ತಪ್ಪಿಸ್ಬೇಕು ಸರ್ ವಾಣಿಜ್ಯ ಮಂಡಳಿಗೆ ದಯವಿಟ್ಟು ದಯವಿಟ್ಟು ಬನ್ನಿ ಅಂತಂದಾಗ ಇವತ್ತು ನಾನು ಬಂದಿದ್ದೀನಿ ಅವರ ಜೊತೆ ಇವತ್ತು ಈಗ ಪ್ರಕರಣ ಇಲ್ಲಿಗೆ ಮುಗಿದಿದೆ ಸೊ ಮುಗಿದಿದೆ ಅಂತಂದ್ರೆ ಈಗ ವಾಣಿಜ್ಯ ಮಂಡಳಿಗೆ ಅಧಿಕೃತವಾಗಿ ಕೊಟ್ಟು ಆ ಲೆಟರ್ ಎಲ್ಲ ಮಾಡ್ಕೊಂಡು ಆಗಿದೆ ಅದನ್ನ ಹಾಕೋತಾರೆ ನಾನು ಕೇಳ್ಕೊಳ್ಳೋದಿಷ್ಟೇ ಯಾರೋ ನೀವೊಂದಷ್ಟು ಜನ ಅಂದ್ರೆ ನೀವೊಂದಂದ್ರೆ ಈಗ ಅವರು ನಾನು ಮೇಡಮ್ ಅವರಿಗೆ ಮೂಲಕ ನಾನು ಕೇಳ್ಕೊಳ್ಳೋದು ಇಷ್ಟಪಡ್ತೀನಿ ದಯಮಾಡಿ ನಿಮಗೆ ಅವತ್ತಿನ ದಿನ ಸಹಾಯ ಮಾಡೋದಕ್ಕೆ ಬೇರೆ ಯಾರು ಬಂದಿರಲಿಲ್ಲ ಬಟ್ ಯೋಗೇಶ್ ಅವರು ಬಂದಿದ್ದಾರೆ ನಾನು ಎರಡು ಮೂರು ದಿನ ಪೂರ್ತಿ ಕೇಳಿದೆ ಇವರದು ನಾನು ನಿನ್ನೆ ರಾತ್ರಿ ಕಾನ್ಫರೆನ್ಸ್ ಕಾಲ್ ತಗೊಂಡು ಸಂಪೂರ್ಣವಾಗಿ ಮಾಹಿತಿಯನ್ನು ಕೇಳಿದೆ ನಿಜಕ್ಕೂ ಅವರು ಮಾಡಿರ್ತಕ್ಕಂಥ ತ್ಯಾಗ ನಿಜಕ್ಕೂ ನೀವು ಅಟ್ಲೀಸ್ಟ್ ಅವ್ರ ಬಗ್ಗೆ ನೀವು ಕೆಡದಾಗಿ ಮಾತಾಡಿದವರು ಪರವಾಗಿಲ್ಲ ಸುಮ್ಮನೆ ಇದ್ದುಬಿಡಿ ಒಳ್ಳೆಯದು ಮಾತಾಡಿದವರು ಪರವಾಗಿಲ್ಲ ಸುಮ್ಮನೆ ಇದ್ದುಬಿಡಿ ದಯವಿಟ್ಟು ಇದನ್ನು ನಾನು ಕೇಳ್ಕೊಳ್ಳೋದು ಇಷ್ಟಪಡೋದು ಕಡೆಯದಾಗಿ ಅವ್ರದ್ದು ಇನ್ನೊಂದು ಏನು ಅಂತಂದರೆ ಒಂದು ರೂಪಾಯಿ ಏನವತ್ತು ಶುಕ್ರವಾರ ಇವರು ಏನು ಹೇಳಿದರು ಮೂರು ಲಕ್ಷದ ಎರಡು ಸಾವಿರದ ಒಂಬೈನೂರು ರೂಪಾಯಿ ಏನು ಹಣವನ್ನು ಅವತ್ತು ಶುಕ್ರವಾರ ಹೇಳಿದರು ಅದೇ ಹಣವನ್ನು ತಗೊಬಂದು ಇವತ್ತು ಫಿಲ್ಮ್ ಚೇಂಬರಲ್ಲಿ ಅದನ್ನು ತಲುಪಿಸಿದ್ದಾರೆ ಸೊ ಯಾವ ಕ್ಷಣದಲ್ಲೂ ಬೇಕಾದರೂ ವಿಜಯಲಕ್ಷ್ಮಿ ಅವರು ಬಂದು ಆ ಹಣವನ್ನು ತಗೊಂಡು ಹೋಗ್ಬೋದು ಅದಕ್ಕೆ ಅಧಿಕೃತವಾಗಿ ಲೆಟ್ರು ಮತ್ತು ಈಗ ಮಾಧ್ಯಮಗಳಲ್ಲೂ ಅದನ್ನು ಹೇಳಿಕೆಯನ್ನು ಕೊಟ್ಟಾಗಿದೆ ಜೊತೆಗೆ ಇನ್ನೊಂದು ಖುಷಿ ವಿಚಾರ ಅಂದರೆ ಹುಡುಗ ಬರಬಲ್ಲಿ ಬರಲಿ ನಾನು ನಿನ್ನ ಬಗ್ಗೆ ಭಾಳ ಹೆಮ್ಮೆ ಅನ್ನಿಸ್ತಮ್ಮ ನಿನ್ನ ಹೆಸರೇನ ಕರ್ಣ ಅಂತ ಹೇಳಿ ಏನು ವಿಜಯಲಕ್ಷ್ಮಿಯವರ ತಾಯಿ ತಿರೋದಾಗ ಈ ಹುಡುಗ ಬೂದಿ ಬಿಡ್ತಾರೆ ನೀರಿಗೆ ಅದು ಏನು ಬೂದಿ ಬಿಡ್ತಾರೆ ಅಸ್ಥಿಯನ್ನು ಬಿಡ್ತಾರೆ ಬೂದಿ ಅಸ್ಥಿಯನ್ನು ನೀರಿಗೆ ಬಿಡಬೇಕಂದ್ರೆ ಇವನು ಮುಂದೆ ನಿಂತ್ಕೊಂಡು ಅಲ್ಲಿ ಪೂಜೆ ಮಾಡ್ತಕ್ಕಂಥವ್ರು ಹೇಳ್ತಾರೆ ಯಾರಿಗೆ ತಂದೆ ಇಲ್ಲ ಅಥವಾ ನಿಮ್ಮ ಮನೇಲಿ ಯಾರು ತೀರೋಗಿದ್ರೆ ದಯವಿಟ್ಟು ಬಂದು ಆ ಕೆಲಸನ ಮಾಡಿ ಅಂತ ಹೇಳಿದಾಗ ಇವನು ಮುಂದೆ ಬಂದು ಆ ಅಸ್ಥಿಯನ್ನು ಬಿಟ್ಟು ನಿಜಕ್ಕೂ ಕೇಳಿದಾಗ ಒಂಥರ ಮನಸ್ಸಲ್ಲಿ ತುಂಬ ದುಃಖ ಆಗೋಯ್ತು ಎಷ್ಟು ಕಸ ಬಿದ್ದಿದ್ದಾರೆ ಅಂತಂದರೆ ಮೂರು ನಾಲ್ಕು ದಿನದಿಂದ ದಯವಿಟ್ಟು ಇದು ಒಂದು ವಿಚಾರ ಅಲ್ಲ ನಾನು ಹೇಳ್ತಾ ಇರೋದು ಇನ್ನೂ 25 ಜನ ಸಾಕಷ್ಟು ಜನ ಅವರ ಒಂದು ಏನು ವೃದ್ಧಾಶ್ರಮದಲ್ಲಿ ಇನ್ನೂ 25 ಜನ ಆಸಕ್ತರು ಮತ್ತು ಎಷ್ಟೋ ಜನ ನಿರಾಶ್ರಿತರು ಬದುಕನ್ನ ಅಂದರೆ ಬದುಕ್ತಾ ಇದ್ದಾರೆ ದಯವಿಟ್ಟು ಅವ್ರನ್ನ ಯೋಚನೆ ಮಾಡಿ ನಾವಿಲ್ಲಿ ಕೂತ್ಕೊಂಡು ನಾನು ಮೇಡಮ್ ಅವ್ರಿಗೆ ಈ ಮುಖಾಂತರ ಕೇಳ್ಕೊಳ್ತೀನಿ ನೀವೆಲ್ಲೋ ಕೂತ್ಕೊಂಡು ಏನೋ ಮಾತಾಡಿಬಿಟ್ಟು ದಯವಿಟ್ಟು ಆ 25 ಜನರ ಜೀವನವನ್ನು ಹಾಳು ಮಾಡೋದು ಬೇಡ ಯಾಕಂದ್ರೆ ಮೂರು ವರ್ಷದಿಂದ ಕಟ್ಕೋಬಂದಿರತಕ್ಕಂಥ ಸಂಸ್ಥೆ ಇವತ್ತು ಇವನು ನಿಮ್ಮ ಜೊತೆಗೆ ನಿಂತಿದ್ದಾನೆ ಇದನ್ನು ಇಲ್ಲಿಗೆ ಮುಗಿಸ್ಬಿಡಿ ಇನ್ನು ಬೇಡ ಈ ವಿಚಾರ ಇಲ್ಲಿಗೆ ಮುಗಿದಿದೆ ಅವ್ರು ಹ್ಯಾಂಡ್ ಓವರ್ ಮಾಡಿದ್ದಾರೆ ಇನ್ನು ಹಣವನ್ನು ಅವ್ರಿಗೆ ತಲುಪಿಸ್ತಾರೆ ಅವ್ರು ಬರ್ತಾರೆ ಅವ್ರು ಕರೆ ಮಾಡಿದರೆ ಅವ್ರು ಹುಷಾರಿಲ್ಲ ನನಗೆ ಅನಾರೋಗ್ಯ ಕಾರಣದಿಂದ ಬರೋಕ್ಕಾಗಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಅಧಿಕೃತವಾಗಿ ಲೆಟ್ರೆಲ್ಲ ತೊಗೊಂಡಿದ್ದೇವೆ ಎಲ್ಲ ಮುಗಿದಿದೆ ಇಲ್ಲಿಗೆ ಈ ಪ್ರಕರಣ ಮುಗಿದಿದೆ ಹಾಗಾಗಿ ಯೋಗೇಶ್ ಅವರ ಈ ಆಶ್ರಮಕ್ಕೆ ಮತ್ತು ಎಲ್ಲ ಯುವಕರಿಗೆ ನನ್ನ ಕಡೆಯಿಂದ ನಾನು ಶುಭಾಶಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಪ್ರಕರಣ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಇನ್ನೊಂದು ಖುಷಿ ವಿಚಾರ ಇಲ್ಲಿ ಬಗ್ಗೆ ನಾನು ಓದಬೇಕು ಅಂತ ಹೇಳಿ ಅಂದ್ರೆ ಆಂಗ್ಲರ್ ಇಲ್ಲಿ ಆಡಳಿತ ಮಾಡಬೇಕಾದ್ರೆ ಅವರ ಆಡಳಿತದಲ್ಲಿ ಕನ್ನಡ ಹೇಗಿತ್ತು ಅಂತ ಒಂದು ಪುಸ್ತಕವನ್ನು ನಾನು ಇವತ್ತು ಅವರ ಕಡೆಯಿಂದ ತಗೊಂಡು ಇದನ್ನು ಸಂಪೂರ್ಣವಾಗಿ ಓದಿ ಇದರಲ್ಲಿ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಕನ್ನಡಿಗರಿಗೆ ನೀಡಬೇಕು ಅಂತ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ಒಳ್ಳೇದಾಗ್ಲಿ ಯೋಗೇಶ್ ಅವರೇ ಮತ್ತೆ ಈ ವಿಚಾರದಲ್ಲಿ ಈ ಬೆಂಬಲಿಸಿದಂತ ನಾವು ಪಿ ಎಸ್ ಮೂರ್ತಿ ನಮ್ಮ ಪಿ ಮೂರ್ತಿ ಅವರು ನಮ್ಮ ಅಂಬೇಡ್ಕರ್ ಸೇನ್ ಅವರು ನಮ್ಮ ಸ್ನೇಹಿತರ ಜೊತೆಗೆ ಜಯರಾಜ್ ನಾಯ್ಡು ಅವರು ಬಟ್ ಯಾರೆಲ್ಲ ಈ ವಿಚಾರದಲ್ಲಿ ಬೆಂಬಲವಾಗಿ ನಿಂತಿದ್ದೀರಾ ಅವ್ರಿಗೆಲ್ರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ಇಲ್ಲಿಗೆ ಈ ಪ್ರಕರಣ ಮುಂದೆ ಮುಗಿದ ಅಧ್ಯಾಯ ಇದು ಇನ್ನು ಉಳಿದಂತೆ ನಿಮ್ಮ ಸಪೋರ್ಟ್ ನಿಮ್ಮ ಬೆಂಬಲ ಏನಿದೆ ಅದೆಲ್ಲ ಇವರ ಮೇಲೆ ಸದಾ ಇರಲಿ ಇನ್ನೊಂದಷ್ಟು ಜನ ನಿರಾಶ್ರಿತರನ್ನ ಕಾಪಾಡ್ತಕ್ಕಂಥ ಮತ್ತು ಅವರಿಗೆ ಒಂದು ಜೀವನ ಕೊಡ್ತಕ್ಕಂಥ ಕೆಲಸವನ್ನು ಈ ಯುವಕ ಈ ಒಂದು ವಯಸ್ಸಲ್ಲಿ ಮಾಡ್ತಾ ಇರತಕ್ಕಂಥದ್ದು ಭಾಳ ಹೆಮ್ಮೆ ವಿಚಾರ ಯಾರು ಬರೋದಿಲ್ಲ ಹೊರಗಡೆ ಆ ಕೆಲಸನ ಇವ್ರು ಮಾಡ್ತಾ ಇದ್ದಾರೆ ನಿಮ್ಗೆ ಇವ್ರು ಇಡೀ ತಿಂಡಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ಈ ಒಂದು ವಿಷಯವನ್ನು ಇಲ್ಲಿ ಮುಗಿಸ್ತಾ ಇದ್ವಿ ಇನ್ನು ಯಾರೇ ಏನೇ ಲೈವ್ ವಿಡಿಯೋ ಮಾಡಿದ್ರು ಅದಕ್ಕೂ ಇವ್ರಿಗೂ ಯಾವ ಸಂಬಂಧವಿರೋದಿಲ್ಲ ಇಲ್ಲಿಗೆ ಮುಗಿದ ಅಧ್ಯಾಯ ಜೈ ಕರ್ನಾಟಕ ಮತ್ತು ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ ತುಂಬ ಖುಷಿ ಆಯಿತು ಅಣ್ಣ ತುಂಬ ಅದ್ಭುತವಾಗಿ ಮಾತಾಡಿದ್ರು ನಾನು ಇವಾಗ ಎಲ್ಲ ನನ್ನ ಕನ್ನಡಿಗರಿಗೂ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಬೆಂಬಲಿಸಿದಂಥ ಪ್ರತಿಯೊಬ್ಬರಿಗೂ ಶ್ರೀ ಮೂರ್ತಿ ಅಣ್ಣ ಆಗಿರ್ಬೋದು ಆಮೇಲೆ ನಮ್ಮ ಅರ್ಜುನ್ ಆಗಿರ್ಬೋದು ಹಾಗೆ ನಮ್ಮ ಮತ್ತು ನಮ್ಮ ಆಸರೆ ಫೌಂಡೇಶನ್ ಜಯರಾಜ್ ನಾಯ್ಡು ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ನಾನು ಅವ್ರಿಗೂ ಕೂಡ ಕೋಟಿ ಕೋಟಿ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತರ್ಸೋಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಕೊಟ್ಟಂಥ ಒಂದೊಂದು ರೂಪಾಯಿ ಹಣ ಏನಿದೆ ಪ್ರತಿಯೊಬ್ಬರು ಬೆವರಿಂದ ಬಂದಂಥದ್ದು ಅದನ್ನು ನನ್ನ ಸಂಪೂರ್ಣವಾಗಿ ನಾನು ಅವ್ರ ಕೈಲಿಗೆ ತಲುಪಿಸಿದ್ದೀನಿ ದಯವಿಟ್ಟು ಈ ವಿಚಾರದ ಬಗ್ಗೆ ಇನ್ನು ಅವ್ರಿಗೆ ಬಯ್ಯೋದಾಗಲಿ ಇನ್ನೊಂದಾಗಲಿ ಬೇಕಾಗಿಲ್ಲ ಅವ್ರಿಗೆ ಒಳ್ಳೇದಾಗಲಿ ನಾವೆಲ್ಲರೂ ಅರ್ಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ವಿಶೇಷವಾಗಿ ಯಾರೆಲ್ಲ ಕನ್ನಡಿಗರು ಈ ಪ್ರಕರಣ ಪ್ರಾರಂಭ ಆದಾಗಲಿಂದ ಇಲ್ಲಿವರೆಗೆ ಬೆಂಬಲಿಸ್ಕೊಂಡು ಬಂದಿದ್ದಾರೆಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ನಾವು ಸುಮಾರು ಕಾಮೆಂಟ್ಗಳು ಓದಿದ್ದೀನಿ ತುಂಬ ಜನ ಪಾಪ ಬೆಂಬಲಿಸಿದ್ದಾರೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸಿ ಈ ವಿಷಯವನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ ಜೈ ಕರ್ನಾಟಕ ಮಾತ್ರ ಎಲ್ರಿಗೂ ಒಳ್ಳೆಯದಾಗಿ